ನಮಸ್ತೆ. ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪೋಲೆಪಲ್ಲಿ. ಬಾಪೂಜಿಯವರು ತಮ್ಮ ಸೇವಾ ಗ್ರಾಮಕ್ಕೆಂದು ವಾರ್ಧಾವನ್ನು ಆರಿಸುವ ಮೂಲ ಕಾರಣ, ವಾರ್ಧಾ ಭಾರತದ ನಿಜ ಕೇಂದ್ರವೆಂದು, ಪೂರ್ವ ಪಶ್ಚಿಮ ರೇಖೆ ಹಾಗೂ ದಕ್ಷಿಣೋತ್ತರ ರೇಖೆ ಸಂಧಿಸುವ ಬಿಂದುವೆಂದು ಭಾವಿಸಿದರು. ಈ ವಿಚಾರವನ್ನು ಪರೀಕ್ಷಿಸುವ ಉದ್ದೇಶದಿಂದ ಗೂಗಲ್ ಅರ್ಥನ್ನು ಆಶ್ರಯಿಸಿದಾಗ ವಿಸ್ಮಯವೋ ಎಂಬಂತೆ ಕಾಶ್ಮೀರದ ಕೊನೆಯಾದ ಲಡ್ಡೂ ಮಹಾದೇವ ಶಿಖರದಿಂದ ಕನ್ಯಾಕುಮಾರಿಯ ಕೊನೆಯಾದ ವಿವೇಕಾನಂದ ಶಿಲೆಯವರೆಗೂ ಒಂದು ರೇಖೆಯನ್ನು ಎಳೆದಾಗ ವಾರ್ಧಾಶ್ರಮವು ಈ ರೇಖೆಗೆ ಸುಮಾರು 200 ಕಿಲೋಮೀಟರ್ ಅಂತರದಲ್ಲಿ ಹಾದುಹೋಯಿತು. ಹಾಗೆಯೇ ಭಾರತದ ಪೂರ್ವ ದಿಕ್ಕೆಂದು ಪರಿಗಣಿಸುವ ಪೂರಿ ಜಗನ್ನಾಥ ಮಂದಿರದ ಶಿಖರದಿಂದ ಪಶ್ಚಿಮದ ನಾಸಿಕ ತ್ರಿಯಂಬಕೇಶ್ವರನ ಗೋಪುರವನ್ನು ಸೇರಿಸಿ ಕೈಲಾಸ ಮಾನಸದಿಂದ ಗೋಕರ್ಣದವರೆವಿಗೂ, ಈಶಾನ್ಯ ನೈಋತ್ಯ ರೇಖೆಯಿಂದ ಮತ್ತು ರಾಮೇಶ್ವರದಿಂದ ಬ್ರಹ್ಮನ ಏಕೈಕ ದೇಗುಲವಾದ ಪುರಾತನ ಪುಷ್ಕರದವರೆವಿಗೂ ಆಗ್ನೇಯ ವಾಯುವ್ಯ ರೇಖೆಯಿಂದ ಸೇರಿಸಿದಾಗ ಈ ಎಲ್ಲ ರೇಖೆಗಳೂ ಭೇದಿಸುವ ಸಂಧಿ ಭಾರತದ ಮಧ್ಯಬಿಂದುವೆಂದು ಭಾವಿಸಿದರೆ ಅಲ್ಲಿ ಭಾರತಾಂಬೆಯ ನಾಭಿಯೋ ಎಂಬಂತೆ ಒಂದು ವಿಶಾಲವಾದ ವೃತ್ತಾಕಾರದ ಸರೋವರವು ಕಾಣಿಸಿಕೊಳ್ಳುತ್ತದೆ. ಅದರ ಸುತ್ತಳತೆ ಸುಮಾರು 6 ಕಿಲೋಮೀಟರ್ ಇದ್ದು ಅದರ ವ್ಯಾಸವು 2 ಕಿಲೋಮೀಟರ್. ಇದೇ ವಿಶ್ವಪ್ರಸಿದ್ಧಿ ಪಡೆದ ರಾಸಾಯನಿಕ ಭೌಗೋಳಿಕ ವಿಜ್ಞಾನಿಗಳನ್ನು ಶತಮಾನಗಳಿಂದ ತನ್ನತ್ತ ಸೆಳೆಯುತ್ತಿರುವ ಲವಣ ಲೋನಾರ್ ಸರೋವರ. ಸುಮಾರು 5,60,000 ವರ್ಷಗಳ ಹಿಂದೆ ಉಲ್ಕಾಪಾತದಿಂದ ಇಷ್ಟು ದೊಡ್ಡ ಕುಳವಾಗಿರಬೇಕೆಂದು ವಿಜ್ಞಾನಿಗಳು ನಂಬಿದ್ದಾರೆ. ಆದರೆ ಅಹೋರಾತ್ರ ಊಹನಾ ಸಿದ್ಧಾಂತದ ಮೇರೆಗೆ ಸುಮಾರು 43,20,000 ವರ್ಷಗಳ ಹಿಂದೆ ಭೂಮಿಯಾರಂಭ ಕಾಲದಲ್ಲಿ ಭೂಮಿಯ ಸುತ್ತುವಿಕೆಯ ವೇಗ ಸಮತೋಲನಕ್ಕಾಗಿ ವಿವಿಧ ನಕ್ಷತ್ರ ಲೋಕವಾಸಿಗಳಿಂದ ಹೊಡೆದ 10 ಉಲ್ಕಾಪಾತಗಳಿಂದ ನಿರ್ಮಾಣವಾಗಿರುವ ವಿಶ್ವದ ಅತಿ ದೊಡ್ಡ ಕುಳಿಗಳಲ್ಲಿ ಇದು ಮೊದಲನೆಯದು. ಭೂಗೋಳದ ಹಾಗೆ ಅಂಡಾಕೃತಿಯಲ್ಲಿರುವ ಈ ಕುಳಿ ಅನೇಕ ರಾಸಾಯನಿಕ ಲವಣಗಳಿಂದ ಕೂಡಿರುವ ಸರೋವರವಾಗಿದೆ. ಹಾಗಾಗಿ ಇದರ ಸುತ್ತೂ ಇರುವ ಅರಣ್ಯ ಸಂಪತ್ತು ಚಿತ್ರ ವಿಚಿತ್ರವಾದ ಸಸ್ಯರಾಶಿಯನ್ನು, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳನ್ನು, ವಿಶಿಷ್ಟ ಮಾದರಿಯ ಜಲಚರಗಳನ್ನು ಹೊಂದಿದೆ. ಈ ನೀರಿನ pH ಸಂಖ್ಯೆ 11 ಆಗಿದೆ. ಶತಶತಮಾನಗಳಿಂದ ಇಲ್ಲಿ ಬಂದ ಜನರು ತಮ್ಮ ಎಲ್ಲ ಕಾಯಿಲೆಗಳೂ ವಾಸಿಯಾಗಿ ಆರೋಗ್ಯವಂತರಾಗುವುದನ್ನು ಗಮನಿಸಿ ಆಗಿನ ರಾಜರು ಇಲ್ಲಿ ನಿರ್ಮಿಸಿದ ಸುಮಾರು 400ಕ್ಕೂ ಹೆಚ್ಚು ಶಿಥಿಲಾವಸ್ಥೆಯ ಮಂದಿರಗಳನ್ನು ಕಾಣಬಹುದು. ಪದ್ಮಪುರಾಣ, ಸ್ಕಂದಪುರಾಣ ಹೇಳುವಂತೆ ಇಲ್ಲಿ ಲವಣಾಸುರ ತನ್ನ ತಂಗಿಯರೊಡನೆ ವಾಸಿಸುತ್ತಾ ನಡೆಸುತ್ತಿದ್ದ ದುಷ್ಟಕೃತ್ಯಗಳನ್ನು ನಿಲ್ಲಿಸಲು ಸುಗ ಶ್ರೀ ಮಹಾವಿಷ್ಣುವು ದೈತ್ಯ ಸೂದನನಾಗಿ ಬಂದು ಅವನ ಸಂಹಾರ ಮಾಡುತ್ತಾನೆ. ಹಾಗಾಗಿ ಸುಮಾರು 6ನೇ ಶತಮಾನದ್ದೆನ್ನಬಹುದಾದ ನಕ್ಷತ್ರಾಕಾರದ ಶಿಲ್ಪಕಲಾ ವೈಭವದಿಂದ ನಿರ್ಮಿತವಾದ ದೈತ್ಯ ಸೂದನಾಯತನವನ್ನು ಇಲ್ಲಿ ಕಾಣಬಹುದು. ಈ ಮಹಾಕ್ಷೇತ್ರವನ್ನು ತಾವು ಆಸ್ವಾದಿಸಬೇಕಿದ್ದಲ್ಲಿ ಮಹಾರಾಷ್ಟ್ರದ ಜಾಲ್ನಾ ಹತ್ತಿರವಿದೆ, ಹೋಗಿ ಬನ್ನಿ. ಆರೋಗ್ಯವಂತರಾಗಿ ಮರಳುವುದು ಶತಸಿದ್ಧ.